साउथ आफ्रिका विरुद्ध केएल राहुल नायकत्व ऐदु पंद्यगळ टी20 सरणिगे टीम इंडिया प्रकटवागिद्दु तंडदल्लि आरसीबी फिनिशर दिनेश कार्तिक कूड सेलेक्ट आगिद्दारे। ಮೂರು ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿರೋ ದಿನೇಶ್ ಕಾರ್ತಿಕ್ ತಂಡಕ್ಕೆ ಆಯ್ಕೆಯಾಗುತ್ತಿದ್ದಂತೆ ಆರ್ಸಿಬಿ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ್ದಾರೆ। ಮಾತನಾಡುವ ಮೂಲಕ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಿರೋ ಬಗ್ಗೆ ಸಂತಸವನ್ನು ಹಂಚಿಕೊಂಡಿದ್ದಾರೆ। ಟೀಮ್ ಇಂಡಿಯಾಗೆ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಕೋಚ್ ರಾಹುಲ್ ದ್ರಾವಿಡ್ಗೆ ಕಾರ್ತಿಕ್ ಥ್ಯಾಂಕ್ಸ್ ಹೇಳಿದ್ದಾರೆ। ನಾನು ಕಾಮೆಂಟೇಟರ್ ಆಗಿದ್ದಾಗ ನಾನು ಟೀಮ್ ಇಂಡಿಯಾಗೆ ಮತ್ತೆ ಕಮ್ಬ್ಯಾಕ್ ಮಾಡೋದಿಲ್ಲ ಅಂತ ಎಲ್ಲರೂ ಹೇಳಿದ್ರು। ಆದರೆ ಕೊನೆಗೂ ನನ್ನ ಶ್ರಮ ಮತ್ತು ಕನಸು ಇಂದು ಟೀಮ್ ಇಂಡಿಯಾಗೆ ಆಯ್ಕೆ ಆಗುವಂತೆ ಮಾಡಿದೆ ಅಂತ ದಿನೇಶ್ ಕಾರ್ತಿಕ್ ಹೇಳಿಕೊಂಡಿದ್ದಾರೆ। ನಾನು ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ್ದೇನೆ, ಅದಕ್ಕೆ ಆರ್ಸಿಬಿ ಅಲ್ಲಿ ನನಗೆ ತುಂಬಾನೇ ಸಾಥ್ ದೊರಕಿತು। ತಂಡದ ಕೋಚ್ ಸಂಜಯ್ ಬಂಗಾರ್, ಮೈಕ್ ಹೆಸನ್ ಎಲ್ಲರೂ ಸಹ ನಾನು ಉತ್ತಮ ಪ್ರದರ್ಶನ ತೋರಲು ಟ್ರೈನ್ ಮಾಡಿದ್ರು। ಅವರು ನನಗೆ ಕಾನ್ಫಿಡೆನ್ಸ್ ತುಂಬಿದ್ರು। ಆರ್ಸಿಬಿಯ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ಗಳು ಸಹ ನನ್ನ ಫಾರ್ಮ್ಗಾಗಿ ಸಹಕರಿಸಿದ್ರು ಅಂತ ದಿನೇಶ್ ಕಾರ್ತಿಕ್ ಹೇಳಿಕೊಳ್ಳುವ ಮೂಲಕ ಆರ್ಸಿಬಿ ಫ್ರಾಂಚೈಸಿಗಳಿಗೆ ಧನ್ಯವಾದವನ್ನು ಹೇಳಿದ್ರು। ಇನ್ನು ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದ ಬಹುತೇಕ ಯಂಗ್ ಪ್ಲೇಯರ್ಸ್ ಅವಕಾಶವನ್ನು ಪಡೆದುಕೊಂಡಿದ್ದಾರೆ। ಟಿ20 ವಿಶ್ವಕಪ್ ಮುನ್ನವೇ ನನ್ನನ್ನು ಸೌತ್ ಆಫ್ರಿಕಾ ಟೂರ್ನಿಗೆ ಆಯ್ಕೆ ಮಾಡಿದ್ದಾರೆ। ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳುತ್ತೇನೆ ಅಂತ ದಿನೇಶ್ ಕಾರ್ತಿಕ್ ಹೇಳಿಕೊಂಡಿದ್ದಾರೆ।